ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಭಕ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಿತ್ಯ ಜೀವನದಲ್ಲಿ ಎದುರಾಗುತ್ತಿರುವಂತಹ ಕಷ್ಟಗಳು ಅಂದ್ರೆ ಆರ್ಥಿಕ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅನ್ನೋದಾದ್ರೆ, ಆರ್ಥಿಕ ಇಬ್ಬಂದಿಗಳಿಂದ ನಾವು ಹೊರಗಡೆ ಬರಬೇಕು ಅನ್ನೋದಾದ್ರೆ, ಈ ಸಾಲಬಾಧೆಯಿಂದ ವಿಮುಕ್ತರಾಗಬೇಕು, ಕೊಟ್ಟಿರುವಂತಹ ಬಾಕಿ ಹಣ ಅನ್ನುವಂತಹದ್ದು ವಸೂಲಿ ಆಗಬೇಕು ಅನ್ನೋದಾದ್ರೆ, ಯಾವ ರೀತಿಯಾದಂತಹ 30 ರೂಪಾಯಿಯನ್ನ ಬಳಸಿ ನಾವು ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಬಹುದು ಅನ್ನುವಂತಹದ್ದನ್ನ ಇವತ್ತು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವೀಕ್ಷಕರೇ, ಈ ಸಾಲಬಾಧೆ ಅನ್ನುವಂತಹದ್ದಾಗಿರ್ಬೋದು, ಆರ್ಥಿಕ ಸಂಬಂಧಕ್ಕೆ ಪಟ್ಟಂತಹ, ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಏನೇ ಇದ್ರು ಕೂಡ ಆ ಸಮಸ್ಯೆಗಳನ್ನ ನಾವು ನಿವಾರಣೆಯನ್ನ ಮಾಡ್ಕೊಳ್ಬೇಕು ಅಂದ್ರೆ, ಪರಿಹಾರ ಶಾಸ್ತ್ರದಲ್ಲಿ ಹೇಳಿರುವ ಹಾಗೆ 30 ರೂಪಾಯಿಯನ್ನ ಬಳಸಿ ನಾವು ಈ ಒಂದು ಪರಿಹಾರವನ್ನ ಮಾಡ್ಕೊಂಡಿದ್ದಾದ್ರೆ, ಖಂಡಿತವಾಗಿ ಆರ್ಥಿಕ ಪರಿಸ್ಥಿತಿಯಿಂದ ಎದುರಾಗುತ್ತಿರುವಂತಹ ಸಮಸ್ಯೆಗಳಿಂದ ನಾವು ಹೊರಗೆ ಬರಬಹುದು. ಆ ಒಂದು ಪರಿಹಾರವಾದ್ರೂ ಹೇಗೆ, ಪರಿಹಾರ ಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಈ ಪರಿಹಾರಕ್ಕಾಗಿ ನಾವು ಶುಕ್ರವಾರ ದಿನದಂದು ಒಂದು ಗಾಜಿನ ಬೌಲ್ ಅನ್ನು ತೆಗೆದುಕೊಳ್ಬೇಕು. ಗಾಜಿನ ಲೋಟ ಅಥವಾ ಗಾಜಿನ ಒಂದು ಬೌಲ್ ಈ ರೀತಿಯಾಗಿ ತೆಗೆದುಕೊಂಡು ಶುಕ್ರವಾರದ ದಿನವೇ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಬೇಕು. ಆ ಒಂದು ಗಾಜಿನ ಬೌಲಿಗೆ ಉಪ್ಪನ್ನ ತುಂಬಬೇಕು. ಪೂರ್ತಿಯಾಗಿ ಉಪ್ಪನ್ನ ತುಂಬಿ ಆ ಪೂರ್ತಿಯಾಗಿ ತುಂಬಿದಂತಹ ಉಪ್ಪಿನ ಮೇಲೆ 30 ರೂಪಾಯಿ ನೋಟನ್ನ ತೆಗೆದುಕೊಳ್ಬೇಕು. 10 ರೂಪಾಯಿ ಇರುವಂತಹ 30 ರೂಪಾಯಿಯ ನೋಟನ್ನ ತೆಗೆದುಕೊಳ್ಳಿ. ಹಾಗೇನೆ 3 ರೂಪಾಯಿ, 1 ರೂಪಾಯಿ ಇರುವಂತಹ ನಾಣ್ಯಗಳನ್ನ ತೆಗೆದುಕೊಳ್ಳಿ, ಕಾಯಿನ್ ಅನ್ನ. ಈ ರೀತಿಯಾಗಿ ತೆಗೆದುಕೊಂಡ್ರೆ ಒಟ್ಟು 33 ರೂಪಾಯಿ ಆಯ್ತು. ಈ 33 ರೂಪಾಯಿಯನ್ನ ಕೂಡ ನೀವು 3 10 ರೂಪಾಯಿ ನೋಟು, 3 ಕಾಯಿನ್ಗಳನ್ನ ನೀವು ಆ ಒಂದು ಉಪ್ಪಿನ ಮೇಲೆ ಇಟ್ಟು, ನೀವು ಲಕ್ಷ್ಮೀದೇವಿಯ ಫೋಟೋ ಮುಂದೆ ಇಟ್ಟು, ಲಕ್ಷ್ಮೀದೇವಿಗೆ ಕೂಡ ಪೂಜೆ ಮಾಡಿ, ಆ ಲೋಟಕ್ಕೆ ನೀವು ಧೂಪವನ್ನ ತೋರಿಸಿ, ಹಾಗೆ ಆ ಒಂದು ಲೋಟವನ್ನ, ಆ ಗಾಜಿನ ಬೌಲ್ ಏನಿದೆ 33 ರೂಪಾಯಿ ಇಟ್ಟಿರುವಂತಹದ್ದನ್ನ ಉಪ್ಪನ್ನ ಹಾಕಿ ಅದನ್ನ ಹಾಗೆ ಇಡಬೇಕಾಗುತ್ತೆ. ಪ್ರತಿನಿತ್ಯವೂ ಕೂಡ ಅದಕ್ಕೆ ಧೂಪವನ್ನ ತೋರಿಸಿ, ಈ ಶುಕ್ರವಾರ ಇಟ್ಟು ಪೂಜೆ ಮಾಡಿದ್ದನ್ನ ಬರುವಂತಹ ಮುಂದಿನ ಶುಕ್ರವಾರದವರೆಗೂ ಅದು ಹಾಗೆ ಇರಬೇಕು. ನೆಕ್ಸ್ಟ್ ಬರುವಂತಹ ಶುಕ್ರವಾರದ ದಿನದಂದು ಆ ಒಂದು ಉಪ್ಪಿನ ಲೋಟವನ್ನ ತೆಗೆದು, ಆ ಉಪ್ಪನ್ನ ಯಾರು ತುಳಿದಂತಹ ಜಾಗಕ್ಕೂ ಅಥವಾ ಹರಿಯುವಂತಹ ನದಿಗೆ ಅಥವಾ ಸಿಂಕಲ್ ಹಾಕಿ ಡೈಲ್ಯೂಟ್ ಮಾಡಿ ಈ ರೀತಿಯಾಗಿ ನೀವು ಅದನ್ನ ವಿಸರ್ಜನೆ ಮಾಡಬೇಕು. ಆ 33 ರೂಪಾಯಿ ಇರುತ್ತಲ್ಲ, ಆ 30 ರೂಪಾಯಿಯನ್ನ ಎಲ್ಲಾದರೂ ಒಂದು ಪ್ರತ್ಯೇಕವಾದಂತಹ ಜಾಗದಲ್ಲಿ ಬೀರುವಿನಲ್ಲಿ ಎತ್ತಿಡಿ. ಈ ರೀತಿಯಾಗಿ ಮಾಡಿದ್ರೆ ತೆಗೆದಲ್ಲ ನಂತರ ಮತ್ತೆ ಅದೇ ಲೋಟವನ್ನ, ಗಾಜಿನ ಲೋಟವನ್ನ ಶುದ್ಧಗೊಳಿಸಿಕೊಂಡು ಆ ಲೋಟಕ್ಕೆ ಮತ್ತೆ ಉಪ್ಪನ್ನ ತುಂಬಿ ಮತ್ತೆ 30 ರೂಪಾಯಿ ಹೊಸದಾಗಿರುವಂತಹ ಉಪ್ಪನ್ನ, ಹೊಸದಾಗಿರುವಂತಹ 33 ರೂಪಾಯಿ ನೋಟು ಹಾಗೂ ನಾಣ್ಯಗಳನ್ನ ತೆಗೆದುಕೊಂಡು ಇದೇ ವಿಧವಾಗಿ ಫಾಲೋವನ್ನ ಮಾಡಿ. ಇದೇ ರೀತಿಯಾಗಿ ಉಪ್ಪನ್ನ ತುಂಬಿ ಆ 33 ರೂಪಾಯಿ ಅದರ ಮೇಲೆ ಇಟ್ಟು, ಲಕ್ಷ್ಮೀದೇವಿಯ ಫೋಟೋ ಮುಂದೆ ಇಟ್ಟು, ಪೂಜೆಯನ್ನ ಮಾಡಿ ಬರುವಂತಹ ನೆಕ್ಸ್ಟ್ ಮುಂದಿನ ವಾರ ಅದನ್ನ ವಿಸರ್ಜನೆ ಮಾಡಿ ಮತ್ತೆ ಆ ದುಡ್ಡನ್ನ ಎತ್ತಿಡಿ. ಇದೇ ರೀತಿಯಾಗಿ ನೀವು 6 ವಾರಗಳು, 6 ಶುಕ್ರವಾರಗಳು ಕ್ರಮೇಣವಾಗಿ ನೀವು ಮಾಡ್ಕೊಂಡು ಬರಬೇಕಾಗುತ್ತೆ. ಈ ರೀತಿಯಾಗಿ 6 ಶುಕ್ರವಾರಗಳು ಮಾಡಿದ ನಂತರ ಈ 33 ರೂಪಾಯಿ ನೋಟ್ ಇರುತ್ತಲ್ಲ, ಅದನ್ನ ಏನ್ ಮಾಡ್ಬೇಕಪ್ಪ ಅನ್ನೋದಾದ್ರೆ, ನಿಮ್ಮ ಮನೆಯ ಹತ್ತಿರ ಇರುವಂತಹ ಯಾವುದಾದ್ರೂ ಲಕ್ಷ್ಮೀದೇವಿಯ ದೇವಸ್ಥಾನ ಇದ್ರೆ ಆ ಲಕ್ಷ್ಮೀದೇವಿಯ ದೇವಾಲಯಕ್ಕೆ ಹೋಗಿ ಆ 33 ಇಂಟು ಎಷ್ಟು 6 ವಾರಗಳಾಗಿರುವಂತಹದ್ದು, ಈ ಅಷ್ಟು ದುಡ್ಡನ್ನ ನೀವು, 198 ರೂಪಾಯಿ ಆಗುತ್ತೆ, ಅಷ್ಟು ದುಡ್ಡನ್ನ ನೀವು ತೆಗೆದುಕೊಂಡೋಗಿ ಅಮ್ಮನವರ ಮುಂದೆ ನಿಂತು ಪ್ರಾರ್ಥನೆಯನ್ನ ಮಾಡಿಕೊಂಡು ಅಮ್ಮನವರ ಹುಂಡಿ ಒಳಗೆ ಹಾಕಿ ನೀವು ಪ್ರಾರ್ಥನೆಯನ್ನ ಮಾಡಿ, ನನಗಿರುವಂತಹ ಆರ್ಥಿಕ ಸಂಕಷ್ಟಗಳೆಲ್ಲ ನಿವಾರಣೆ ಆಗಲಿ ತಾಯಿ, ನನಗಿರುವಂತಹ ಸಾಲ ಬಾಧೆಯಿಂದ ನಾನು ವಿಮುಕ್ತನಾಗ್ಲಿ, ಅಥವಾ ಇನ್ನು ಬರುವಂತಹ ಬಾಕಿ ಹಣ ಬರಬೇಕು ನನಗೆ, ಆ ಬಾಕಿ ಹಣ ಕೊಟ್ಟಿರುವಂತಹ ಸಾಲದ ಹಣ ವಾಪಸ್ ಬರಲಿ ಅಂತ ಪ್ರಾರ್ಥನೆಯನ್ನ ಮಾಡಿ ಆ ದುಡ್ಡನ್ನ ಹಾಕಿ ನೀವು ಮತ್ತೆ ಮನೆಗೆ ಬರುವಂತಹ ಈ ರೀತಿಯಾಗಿ ಮಾಡ್ಕೊಳ್ಳಿ. ಸಾಧ್ಯವಾದ್ರೆ ನಿಮಗೆ 6 ತಿಂಗಳ ಕಾಲ ಪ್ರತಿ ಶುಕ್ರವಾರ ಕೂಡ ಇದೇ ರೀತಿಯಾಗಿ ಮಾಡ್ಕೊಂಡ್ರು ಕೂಡ, ನೀವು 6 ತಿಂಗಳ ಕಾಲ ಮಾಡ್ಕೊಂಡಂತಹ ಹಣವನ್ನ ಒಂದು ಕಡೆ ಸಂಗ್ರಹಣೆ ಮಾಡಿ, ಒಂದು ಬಾರಿ ನೀವು ಕೊಲ್ಲಾಪುರದಲ್ಲಿರುವಂತಹ ಮಹಾಲಕ್ಷ್ಮಿ ದೇವಾಲಯಕ್ಕೆ ಭೇಟಿ ಮಾಡಿ ಅಮ್ಮನವರ ಹುಂಡಿಗೆ ಹಾಕಿ ಬಂದಿದೆ ಆದ್ರೆ, ನಿಮಗಿರುವಂತಹ ಆರ್ಥಿಕ ಸಂಬಂಧಿತವಾದಂತಹ ಯಾವುದೇ ಸಮಸ್ಯೆಗಳಿದ್ರು, ಇಲ್ಲ ಸಾಲ ಬಾಧೆಗಳೇ ಇದ್ರು, ಅಥವಾ ಬರುವಂತಹ ಬಾಕಿ ಹಣ ವಸೂಲಿ ಆಗ್ತಾ ಇಲ್ಲ ಅನ್ನೋದಾದ್ರು, ಎಲ್ಲವೂ ಕೂಡ ನಿಮಗೆ ನಿವಾರಣೆ ಆಗುವಂತಹ ಪರಿಸ್ಥಿತಿ ಇಲ್ಲಿ ಬಂದೊದಗುತ್ತೆ. ಹಾಗಾಗಿ ಈ ರೀತಿಯಾದಂತಹ ಪರಿಹಾರವನ್ನ ಮಾಡ್ಕೊಂಡು ನೋಡಿ, ಖಂಡಿತವಾಗಿ ಅನುಕೂಲ ಆಗುತ್ತೆ, ಹಾಗೇನೆ ನಿಮಗೆ ಆರ್ಥಿಕ ಸಂಬಂಧವಾದಂತಹ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಹಾಗೇನೆ ಇನ್ನು ಒಂದು ಶುಕ್ರವಾರದ ದಿನ ನಿಮ್ಮ ಕುಲದೇವರಿಗೆ, ನಿಮ್ಮ ಕುಲದೈವ ಯಾವುದಾಗಿರುತ್ತೆ, ಆ ಕುಲದೇವರಿಗೆ, ಕುಲದೇವರ ಫೋಟೋ ಅಥವಾ ವಿಗ್ರಹ ಮನೆಯಲ್ಲಿ ಇಟ್ಕೊಂಡಿರ್ತೀರಲ್ವಾ, ಆ ಕುಲದೇವತೆಗೆ ನೀವು ನಿಮ್ಮ ಕೈಯಾರೆ ನಿಮ್ಮ ಮನೆಯಲ್ಲಿ
ಕಡಲೆಕಾಳಿನ ಒಂದು ನೈವೇದ್ಯವನ್ನ ಮಾಡಿ, ಆ ಒಂದು ನೈವೇದ್ಯ ಪ್ರಸಾದವನ್ನ ಮಾಡಿ, ನೈವೇದ್ಯವನ್ನ ಮಾಡಿ ಮನೆಯಲ್ಲಿರುವಂತಹ ಕುಟುಂಬ ಸದಸ್ಯರು ಅದನ್ನ ಪ್ರಸಾದವಾಗಿ ಸ್ವೀಕರಣೆ ಮಾಡೋದ್ರಿಂದ ಮನೆಯ ಸದಸ್ಯರಲ್ಲಿರುವಂತಹ ಯಾರಿಗೇ ಆದರೂ ಕೂಡ ಆರ್ಥಿಕ ಸಂಬಂಧವಾದಂತಹ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳಿಂದ ವಿಮುಕ್ತರಾಗಬಹುದು, ಆ ಸಮಸ್ಯೆಗಳಿಂದ ಹೊರಗೆ ಬರಬಹುದು. ಹಾಗೇನೆ ಏನು ಶುಕ್ರವಾರದ ದಿನದಂದು, ಪ್ರತಿ ಶುಕ್ರವಾರದ ದಿನದಂದು ನೀವು ತುಳಸಿ ಕಟ್ಟೆಯ ಬಳಿ, ಪ್ರತಿ ಶುಕ್ರವಾರ ದಿನದಂದು ನಿಮ್ಮ ಮನೆಯ ತುಳಸಿ ಕಟ್ಟೆಯ ಬಳಿ ಸಾಯಂಕಾಲದ ಸಮಯದಲ್ಲಿ ದೀಪವನ್ನ ಹಚ್ಚುವಂತಹದ್ದು. ದೀಪವನ್ನ ಎರಡು ದೀಪವನ್ನ ಇಡೋದು, ಮಣ್ಣಿನ ದೀಪವನ್ನ ಒಂದಕ್ಕೆ ಮಾಮೂಲಿ ಬತ್ತಿಯನ್ನ ಹಾಕೋದು, ಇನ್ನೊಂದಕ್ಕೆ ಕುಂಭ ಬತ್ತಿಯನ್ನ ಹಾಕಿ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಇಲ್ಲ ಅಂದ್ರೆ ತುಪ್ಪವನ್ನ ಹಾಕಿ ಈ ಒಂದು ವಿಶೇಷವಾಗಿ ಶುಕ್ರವಾರದ ದಿನದಂದು ತುಳಸಿ ಕಟ್ಟೆಯ ಮುಂದೆ ಬೆಳಗಿಸೋದ್ರಿಂದ ಮನೆಯಲ್ಲಿ ಯಾವುದೇ ತರಹ ಆರ್ಥಿಕ ಸಂಬಂಧದಂತಹ ಸಮಸ್ಯೆಗಳು ಬರೋದಿಲ್ಲ. ಹಾಗೇನೆ ಅದೇ ವಿಧವಾಗಿ ನಿಮಗೆ ಅನುಕೂಲ ಇದ್ದಿದೆ ಆದರೆ, ನಿಮ್ಮ ನಿಮ್ಮ ಮನೆಯ ಹತ್ತಿರ ಯಾವುದಾದ್ರೂ ಬನ್ನಿ ಮರ ಇದೆ ಅನ್ನೋದಾದರೆ, ಶುಕ್ರವಾರದ ದಿನದಂದು ಸ್ವಲ್ಪ ಒಂದು ಚಿಕ್ಕದಾಗಿರುವಂತಹ ಲೋಟದಲ್ಲಿ ಹಾಲನ್ನು ತೆಗೆದುಕೊಂಡೋಗಿ, ಆ ಹಾಲನ್ನು ತೆಗೆದುಕೊಂಡೋಗಿ ಬನ್ನಿ ಮರದ ಬುಡಕ್ಕೆ ಹಾಲನ್ನು ಹಾಕಿ ಐದು ಪ್ರದಕ್ಷಿಣೆಗಳನ್ನು ಹಾಕಿ ನಮಸ್ಕಾರವನ್ನು ಮಾಡಿಕೊಂಡು ನನಗಿರುವಂತಹ ಆರ್ಥಿಕ ಸಂಬಂಧದಂತಹ ಸಮಸ್ಯೆಗಳೆಲ್ಲ ನಿವಾರಣೆ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಬರೋದ್ರಿಂದ ಕೂಡ ನಿಮಗಿರುವಂತಹ ಆರ್ಥಿಕ ಸಂಬಂಧದಂತಹ ಸಮಸ್ಯೆಗಳೆಲ್ಲ ಅತಿಯಾದಂತಹ ಶೀಘ್ರದಲ್ಲಿ ನಿಮಗೆ ಅತಿಯಾದಂತಹ ಶೀಘ್ರದಲ್ಲಿ ನಿವಾರಣೆ ಆಗೋದು ಖಂಡಿತ. ಈ ರೀತಿಯಾಗಿ ಮಾಡ್ಕೊಂಡು ನೋಡಿ, ಖಂಡಿತವಾಗಿ ನಿಮಗಿರುವಂತಹ ಆರ್ಥಿಕ ಸಂಬಂಧದಂತಹ ಸಮಸ್ಯೆಗಳಿಂದ ಅತಿ ಶೀಘ್ರದಲ್ಲಿ ವಿಮುಕ್ತರಾಗ್ತೀರಾ. 33 ರೂಪಾಯಿ ಪರಿಹಾರವನ್ನು ಮಾಡ್ಕೊಂಡು ನೋಡಿ, ಆರ್ಥಿಕ ಸಂಬಂಧಿತವಾದಂತಹ ಸಮಸ್ಯೆಗಳಿಂದ ಹೊರಗೆ ಬನ್ನಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.